ಎರಡನೇ ಅಲೆಯಲ್ಲಿ ವಯಸ್ಕರು ಯಾಕೆ ಸಾಯ್ತಿದ್ದಾರೆ? ಯಂಗ್ಸ್ಟರ್ಸ್ ವೈರಸ್ ಹುಡುಕೊಂಡು ಹೋದ್ರು. ನೀವೆಲ್ಲ ಸತ್ತಿದ್ದು ಅನ್ಫಾರ್ಚುನೇಟ್ಲಿ ಹ್ಯಾಪಿ ಹೈಪಾಕ್ಸಿ ಆಯ್ತು. ಯಾಕೆ ಅವರಿಗೆ ಗಂಭೀರವಾದಂತಹ ಒಂದು ಸಮಸ್ಯೆ ಎದುರಾಗುತ್ತೆ? ನಮ್ಮ ದೇಶದಲ್ಲಿ ಇರುವಷ್ಟು ಸಕ್ಕರೆ ಕಾಯಿಲೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಸಂಖ್ಯೆ ಕೂಡ ದಿನದಿನೇ ಏರಿಕೆ ಆಗ್ತಿದೆ. ನಾನು ಡಾಕ್ಟರ್ ಆಗಿ 40 ವರ್ಷ ಆಯ್ತು, ಇದುವರೆಗೂ ಇಂತ ಪ್ಯಾಂಡೆಮಿಕ್ ಬಂದಿರಲಿಲ್ಲ. ಸರಿ, ಮೂರನೇ ಅಲೆ ಮಕ್ಕಳಿಗೆ ಬರುತ್ತೆ ಅಂತ ಹೇಳಿ ಹೇಳಲಾಗಿದೆ. ದೈವಿಟ್ಟು ಸರ್ಕಾರದ ಗಮನಕ್ಕೆ ಮೂರನೇ ಅಲೆ ಬರುತ್ತೆ, ತಯಾರಾಗಿ. ಮಕ್ಕಳನ್ನ ಈಗಲಿಂದಲೇ ಜೋಪಾನ ಮಾಡೋದ್ರ ಜೊತೆಗೆ ಅವರಿಗೆ ಯಾವ ರೀತಿಯಾಗಿ ಔಷಧಿಗಳು ಇರುತ್ತೆ? ಈಗೇನ ದೊಡ್ಡವರಿಗೆ ಒಂದಷ್ಟು ಜನ ಗೊತ್ತಾಗ್ಬಿಟ್ಟಿದೆ, ಈ ಮಾತ್ರೆ ತಗೊಂಬೋದು, ಈ ರೀತಿಯಾದಕ್ಕೆ ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ಚಿಕಿತ್ಸೆಗಳನ್ನ ಪಡ್ಕೊಂಡ್ರೆ ಸರಿ ಹೋಗ್ಬಿಡ್ತೀವಿ ಅಂತ ಹೇಳಿ ಮಕ್ಕಳಿಗೆ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಮೊದಲೇ ನಾವು ಕೊಟ್ಬಿಡೋಣ, ಮಗಿಗೆ ಔಷಧಿ ಕೊಡಿಸ್ಬಿಡೋಣ ದಯವಿಟ್ಟು ಚಿಕಿತ್ಸೆ ಬಂದಾಗ ಇದೆ ಸೇಮ್ ಡ್ರಗ್ಸ್ ಅಮ್ಮ ಮಕ್ಕಳಿಗೂ ಆಂಟಿಬಯೋಟಿಕ್ ಏನಂದ್ರೆ ಮಕ್ಕಳು ಡೋಸ್ ಪಿಡಿಯಾಟ್ರಿಸಿನ್ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿಕೊಡ್ತಾರೆ. ಕೆಲವು ಡೋಸ್ ಗಳಿಗೆ ಸೈಡ್ ಎಫೆಕ್ಟ್ ಇರ್ತವೆ, ಆದಷ್ಟು ಮಕ್ಕಳ ಡಾಕ್ಟ್ರೆ ಮಕ್ಕಳಿಗೆ ಟ್ರೀಟ್ ಮಾಡೋದು ಒಳ್ಳೇದು. ಬಟ್ ಎಲ್ಲೋ ಒಂದು ಕಡೆ ಮಕ್ಕಳು ಒಂದು ಸೇಫ್ಟಿ ಏನಂದ್ರೆ ಯಾರು ಐ ಸಿಗೆ ಅಡ್ಮಿಟ್ ಆಗಲ್ಲ, ಯಾಕಂದ್ರೆ ಅವ್ರಿಗೆ ಹೈಪರ್ ಇಮ್ಯೂನ್ ರಿಯಾಕ್ಷನ್ ಅಂತೀವಿ ನಾವು. ದೊಡ್ಡವರಲ್ಲಿ ಆಗುವಂತ ಹೈಪರ್ ಇಮ್ಯೂನ್ ರಿಯಾಕ್ಷನ್ ಮಕ್ಕಳಲ್ಲಿ ಆಗೋದು ಕಡಿಮೆ. ಆದ್ದರಿಂದ ಮಕ್ಕಳನ್ನ ಸೇಫ್ ಆಗಿ ಮಾಸ್ಕ್ ಹಾಕಿ ಮನೆ ಹೊರಗಡೆ ಬಿಡಿದಂಗೆ ನೋಡ್ಕೊಳ್ಳಿ. ಏನು ಎಕ್ಸ್ಟ್ರಾ ಫುಡ್ ಇಲ್ಲ, ಏನಂದ್ರೆ ನಿಮ್ಮ ಮಕ್ಕಳಿಗೆ ಜಂಕ್ ಫುಡ್ ಕೊಡೋದನ್ನ ಕಡಿಮೆ ಮಾಡಿ ಸೊಪ್ಪು ತರಕಾರಿ ಮಗಿಗೆ ಹೇಳಿ. ಒಂದು ಕ್ಯಾರೆಟ್ ತಿನ್ನೋ ಮಗನೇ, ನಿನಗೆ ಸೈಕಲ್ ಕೊಡಿಸ್ತೀನಿ ಅನ್ನಿ. ಮಕ್ಕಳಿಗೆ ಯಾವಾಗಲೂ ಆ ರೀತಿ ಇದು ಮಾಡಬೇಕೆ ಹೊರತುಗೋ ನೀವು ಎದುರಿಸಿ ಇದು ಮಾಡಕ್ಕೆ ಹೋಗಬೇಡಿ. ಬಟ್ ಆದಷ್ಟು ಮಕ್ಕಳಿಗೆ ಒಳ್ಳೆ ಫುಡ್ ಕೊಡಿ ಅಂತ. ಬಟ್ ಅನೇಕ ತಂದೆ ತಾಯಿಗಳು ನಮ್ಮ ಹತ್ರ ಬರೋದು, ಅಯ್ಯೋ ನಮ್ಮ ಮಗ ಊಟನೇ ತಿನ್ನಲ್ಲ ಡಾಕ್ಟ್ರೆ, ಟಾನಿಕ್ ಕೊಡಿ ಅಂತ ಬರ್ತಾರೆ. ಅದಕ್ಕೆ ಕಾರಣ ನಿಮ್ಮ ಮಕ್ಕಳಿಗೆ ನೀವು ಅಭ್ಯಾಸ ಮಾಡಿರುವಂಥ ದುರಭ್ಯಾಸಗಳು. ಪದೇ ಪದೇ ಚಾಕ್ಲೇಟ್ ಕೊಡೋದು, ಪೆಪ್ರಿಮೆಂಟ್ ಕೊಡೋದು, ಮಾಮ ಬಂದಾಗ ಒಂದು ಚಾಕ್ಲೇಟು, ಅಜ್ಜ ಬಂದಾಗ ಇದನ್ನು ಕಡಿಮೆ ಮಾಡಿ. ಬ್ರೈನ್ನಾಗ ಒಂದು ಸೆಂಟ್ರ್ ಇದೆ, ಸೆಟೈಟಿ ಸೆಂಟ್ರ್ ಅಂತೀವಿ ನಾವು. ಯಾವ ಮಕ್ಕಳು ಹೆಚ್ಚಿಗೆ ಚಾಕ್ಲೇಟು ಸ್ವೀಟ್ ತಿಂತಾವಲ್ಲ, ಬ್ರೈನ್ ಒಳಗೆ ಆ ಸೆಂಟ್ರ್ ಹೇಳುತ್ತೆ ನೀನು ನನಗೆ ಸಾಕು ಅಂತದೆ. ಇದು ವಿಜ್ಞಾನಮ್ಮ ನಾನು ಹೇಳ್ತಿರೋದು. ದಯವಿಟ್ಟು ಅನೇಕ ತಂದೆ ತಾಯಿಗಳು ನಾನು ಹೇಳ್ತೀನಿ, ನಿಮ್ಮ ಮಗ ಯಾಕೆ ಊಟ ಮಾಡಲ್ಲ ಅಂದರೆ ತುಂಬ ಚಾಕ್ಲೇಟು ಸ್ವೀಟು ತಿಂದರೆ ಬ್ರೈನ್ನಾಗೆ ಅದಕ್ಕೆ ಒಂದು ಸೆಂಟ್ರ್ ಇದೆ, ಸ್ಪೀಚ್ ಸೆಂಟ್ರ್ ಇದೆ, ಇಯರಿಂಗ್ ಸೆಂಟ್ರ್ ಇದೆ, ಅದೇ ಥರ ಸಂತೃಪ್ತಿಯ ಸೆಂಟ್ರ್ ಅದು, ಸ್ಯಾಟಿಸ್ಫ್ಯಾಕ್ಟ್ರಿ ಸೆಂಟ್ರ್ ಅಂತೀವಿ. ಈ ಮಗ 4 ಚಾಕ್ಲೇಟ್ ತಿಂತು ಅಂದರೆ ಅದು ನಿನಗೆ ಸಾಕು ಅಂತದೆ, ಅನ್ನ ಇಕ್ಕಿದ್ರೆ ಎಲ್ಲೂ ಅಂತದೆ. ಇಷ್ಟು ವಿಜ್ಞಾನ ಸರಳ. ದಯವಿಟ್ಟು ಜಂಕ್ ಫುಡ್ಡನ್ನು ಕಡಿಮೆ ಮಾಡಿ, ಸೊಪ್ಪು ತರಕಾರಿ ಕೊಡಿ, ಸೀಸನಲ್ ಫ್ರೂಟ್ ಕೊಡಿ, ಮಕ್ಕಳಿಗೆ ಎಂಜಾಯ್ ಮಾಡ್ತವೆ, ಅವರ ಆರೋಗ್ಯ ಚೆನ್ನಾಗಿರುತ್ತೆ. ಕಾಯಿಲೆ ಬಂದಾಗೆ ಇಷ್ಟೇ ಪ್ಯಾರಾಸಿಟಮಾಲು, ಆಂಟಿ ಹಿಸ್ಟಮಿನು, ಒಂದು ಆಂಟಿಬಯೋಟಿಕ್ ದೊಡ್ಡವ್ರಿಗೆ ಕೊಟ್ಟಂಗೆ ಇವ್ರಿಗೆ ಕೊಡ್ತೀವಿ. ಬಟ್ ಡೋಸ್ ಚೇಂಜ್ ಆಗುತ್ತೆ, ಅದು ಮಕ್ಕಳ ಡಾಕ್ಟ್ರು ದೇ ಆರ್ ಗುಡ್ ಇನ್ ದಟ್.